ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಿಮ್ಮದೇ ಆದ ಕಾರ್ಟೂನ್ನ ತಯಾರಿಸಿ ಅದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಬೇರೆಯವರಿಗೆ ಹೆಂಗೆ ಕಳಿಸೋದು ಅಂತ ನೋಡೋಣ. ಫಸ್ಟು ನೀವು ಪ್ಲೇಸ್ಟೋರಲ್ಲಿ ಬಬಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟು ಅಲ್ಲಿ ಫಸ್ಟ್ ಬರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ರ ಫುಲ್ ನೇಮ್ ಬಬಲ್ ಕೀಬೋರ್ಡ್ ಅಂತ ಇದೆ, ಸೊ ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. ಈ ಅಪ್ಲಿಕೇಶನ್ನ ಲಿಂಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಸೊ ನೀವು ಅಲ್ಲೂ ಕೂಡ ಚೆಕ್ ಮಾಡಿ ನೋಡ್ಕೋಬೋದು. ಸೊ ಫಸ್ಟ್ ಆಪ್ಷನ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಬಬಲ್ ಕೀಬೋರ್ಡನ್ನು ಎನೇಬಲ್ ಮಾಡ್ಕೋಬೇಕು. ಸೆಕೆಂಡು ಕೀಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಜಾಗ ಕಾಣಿಸ್ತಿದೆ, ಅಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತೆ, ಇಲ್ಲಾಂದರೆ ಗ್ಯಾಲ್ರಿಯಲ್ಲಿರೋ ಫೋಟೋಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಗ್ಯಾಲ್ರಿಯಲ್ಲಿರೋ ಫೋಟೋ ನನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕಿ ಹೆಂಗೆ ಅಂತ ತೋರಿಸ್ತೀನಿ. ಸೊ ನನ್ನ ಫೋಟೋ ಸೆಕೆಂಡಲ್ಲಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆಟೋಮೆಟಿಕ್ ಅದೇ ಕ್ರಾಪ್ ತಗೊಳ್ಳುತ್ತೆ, ನಾವು ಜಸ್ಟ್ ರೈಟ್ ಕೊಟ್ಟರೆ ಸಾಕು. ಇಲ್ಲಿ ಮೇಲ್ ಫಿಮೇಲ್ ಅಂತ ಕೇಳುತ್ತೆ, ನಾನು ಮೇಲ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಆಗಿರೋ ಫೋಟೋ ಸ್ಕ್ಯಾನ್ ಆಗಿ ಈ ಥರ ಬರುತ್ತೆ, ನಾವು ಡನ್ ಕೊಡ್ಕೋಬೇಕು. ನೆಕ್ಸ್ಟು ನೀವು ಈ ರೀತಿ ಫೋಟೋಸನ್ನು ನೀವು ಎಲ್ಲಿ ಬೇಕಾರ ಶೇರ್ ಮಾಡ್ಕೋಬಹುದು. ಸೊ ಹೇಗಂತ ತೋರಿಸ್ತೀನಿ. ಇಲ್ಲಿ ಸುಮಾರು ರೀತಿ ಎಮೋಜಿಸ್, ಆಮೇಲೆ ಈ ಥರ ಕಾರ್ಟೂನ್ಸ್ಗಳು ಸುಮಾರು ಟೈಪಲ್ಲಿ ನಿಮಗೆ ಸಿಗುತ್ತೆ. ನೀವು ಇದನ್ನು ನಿಮ್ಮ ಫೋಟೋ ಹಾಕಿ ಕೂಡ ಮಾಡ್ಕೋಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಫೋಟೋ ಕೂಡ ಇಲ್ಲಿ ಹಾಕೋಬೋದು. ಸೊ ನಾನು ನನ್ನದೇ ಫೋಟೋ ಹಾಕಿದ್ದೀನಿ. ಇದು ಮಾತ್ರ ಇಲ್ಲದೆ ಸ್ಟೋರೀಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನೋಡೋಣ, ಲೆಟ್ಸ್ ಚೆಕ್. ಸೊ ಇಲ್ಲಿ ನೋಡಿ, ಸ್ಟೋರೀಸ್ ಕೂಡ ಬಂದಿದೆ ಇಲ್ಲಿ. ಇವನ್ನೆಲ್ಲ ಕೂಡ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲ್ ಪ್ಲಸ್ಸಲ್ಲಿ ಎಲ್ಲ ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ನಿಮಗೆ ಆ್ಯಡ್ಸ್ ಏನೂ ಬರಲ್ಲ, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದೊಂದು ಫ್ರೀ ಅಪ್ಲಿಕೇಶನ್ ವಿಥೌಟ್ ಆ್ಯಡ್ಸ್. ಓಕೆ, ನಾವು ಫಸ್ಟು ಜಿ ಎಫ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಣ. ಓಕೆ, ಇವತ್ತು ಮಕರ ಸಂಕ್ರಾಂತಿ ಅಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಗ್ರೂಪಿಗೆ ಸೆಂಡ್ ಮಾಡೋಣ. ಸೊ ಫಸ್ಟು ನಮ್ಮ ಕನ್ನಡ ಟೆಕ್ ಅಫಿಷಿಯಲ್ ಗ್ರೂಪ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕೊಡೋಣ, ಸೆಂಡ್ ಆಗುತ್ತೆ. ಇದ್ರ ಜೊತೆಗೆ ನೀವು ಮೆಸೇಜ್ ಕೂಡ ಟೈಪ್ ಮಾಡಿ ಸೆಂಡ್ ಮಾಡ್ಕೋಬೋದು. ಸೊ ನಾನು ಹಂಗೆ ಕಳಿಸ್ತೀನಿ, ಈಗ ಸೆಂಡ್ ಆಗ್ತಾ ಇದೆ. ಓಕೆ, ಅಪ್ಲೋಡ್ ಆಗ್ತಾ ಬಂತು. ಸೊ ಓಕೆ, ಇದು ಸೆಂಡ್ ಆಯಿತು. ನೀವು ಇದು ಮಾತ್ರ ಇಲ್ಲದೆ ಸುಮಾರು ಟೈಪಲ್ಲಿ ಈ ಥರ ತೋರಿಸ್ತಿದ್ದೀಯಲ್ಲ, ಈ ಥರ ಎಲ್ಲ ನೀವು ಕಳಿಸ್ಕೋಬೋದು. ಇದೆಲ್ಲ ಇದರಲ್ಲಿ ಫ್ರೀಯಾಗೇ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇವತ್ತು ನೀವು ನೋಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.